ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಬಹಳ ಉಪಯೋಗವಾಗುವಂತ ಯೋಜನೆಗಳನ್ನು ಜಾರಿ ಮಾಡೋದರ ಮೂಲಕ ಅವರ ಮೆಚ್ಚುಗೆಗೆ ಕಾರಣವಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಎಸ್, ಚುನಾವಣೆಗೆ ಅಂತ ಮುಂಚೆ ನೀಡಿದಂತ 5 ಗ್ಯಾರಂಟಿ ಯೋಜನೆಗಳ ಪಕ್ಕಿ ಒಂದು ಗ್ಯಾರಂಟಿ ಯೋಜನೆಯನ್ನು ಈಗಾಗಲೇ ಜಾರಿ ಮಾಡಿದೆ. ಅದು ಗ್ರಹಶಕ್ತಿ ಅಂತೇಳಿ ಕರ್ನಾಟಕದಾದ್ಯಂತ ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ತಿರುಗಾಡುವಂಥದ್ದು ಸ್ನೇಹಿತರೆ. ತಾಯಂದಿರು ಅಕ್ಕಂದಿರು ಬಹಳ ಖುಷಿಯಿಂದಲೇ ಕರ್ನಾಟಕದಾದ್ಯಂತ ತಮಗೆ ಸಮೀಪದ ಕ್ಷೇತ್ರಗಳಲ್ಲಿ ತಿರುಗಾಡಲಿಕ್ಕೆ, ದರ್ಶನ ಮಾಡಲಿಕ್ಕೆ, ಪ್ರವಾಸ ಮಾಡಲಿಕ್ಕೆ, ಬೀಗರೂರಿಗೆ ಹೋಗಲಿಕ್ಕೆ ಸರ್ಕಾರಿ ಬಸ್ನಲ್ಲಿ ಬಹಳ ಖುಷಿಯಿಂದಲೇ ತಿರುಗಾಡ್ತಾ ಇರುವಂಥದ್ದು ಸ್ನೇಹಿತರೆ. ಸದ್ಯದ ಮಟ್ಟಿಗೆ ಮಹಿಳೆಯರೆಲ್ಲ ಈಗ ಯಾವ ಕಡೆ ಲಕ್ಷ ಹಾಕಿದ್ದಾರೆ ಅಂದರೆ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆಯೋದಕ್ಕೆ ಮೊದಲ ಆದ್ಯತೆ ನೀಡಿದ್ದಾರೆ ಸ್ನೇಹಿತರೆ. ಬಹುಶಃ ಅದ ಕಾರಣಕ್ಕನ್ನ ಎಲ್ಲ ಸರ್ಕಾರಿ ಬಸ್ಸುಗಳು ಫುಲ್ ರಶ್ ಆಗಿ ಹೋಗ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದಿವಸ ಬರೀ ಬಸ್ನಲ್ಲಿ ತಿರುಗಾಡಬೇಕು, ಹೊರಗಡೆ ತಿರುಗಾಡಬೇಕು ಅಂದರೆ ಗಂಡಂದಿರ ಅಥವಾ ಮಕ್ಕಳ ಪರವಾನಗಿ ಬೇಕಾಗಿತ್ತು, ಅವ್ರ ಕಡೆಯಿಂದ ದುಡ್ಡಿಗೆ ಕೈ ಚಾಚಬೇಕಾಗಿತ್ತು. ಈಗ ಸರ್ಕಾರ ಅದನ್ನು ಫ್ರೀ ಮಾಡಿರೋದರಿಂದ ಭಾಳ ಖುಷಿಯಿಂದ ತಿರುಗಾಡ್ತಾ ಇರುವಂಥದ್ದು ಸ್ನೇಹಿತರೆ. ಮಹಿಳೆಯರಿಗೆ ಈಗಾಗಲೇ ಅರ್ಥವಾಗಿರುವಂಥದ್ದು, ಬಸ್ನಲ್ಲಿ ತಿರುಗಾಡಬೇಕಾದ್ರೆ ಎಲ್ಲರೂ ಒಂದು ಆಧಾರ್ ಕಾರ್ಡ್ ಆಗಿದ್ದರೆ ಸಾಕು. ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬೇಡ ಪಾನ್ ಕಾರ್ಡ್ ಆಗಿರ್ಬೋದು, ವೋಟಿಂಗ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕಾರ್ಡ್ ಆದರೆ ಸಾಕು ಅಂಥೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ. ಯಾಕಂದರೆ ಇವರು ಕರ್ನಾಟಕ ರಾಜ್ಯದವರು ಅಂತ ಗುರುತು ಮಾಡಲಿಕ್ಕೆ ಇರುವಂಥ ಒಂದು ಗುರುತಿನ ಚೀಟಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈಗಂತೂ ಮಹಿಳೆಯವರು ಮಾತ್ರ ಬಿಂದಾಸಾಗಿ ಒಂದು ಅಡಿ ಕಾರ್ಡ್ ಇಟ್ಕೊಂಡು ಅಥವಾ ಮೊಬೈಲ್ದಾಗ ಒಂದು ಕಾರ್ಡ್ ಇಟ್ಕೊಂಡು ತಿರುಗಾಡ್ತಾ ಇರುವಂಥದ್ದು ಮತ್ತು ಈಗ ತಿರುಗಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ಅವರು. ಈ ಎಪಿಸೋಡ್ನ ವಿಶೇಷತೆ ಏನಪ್ಪ ಅಂದರೆ, ಮಹಿಳೆಯರಿಗೆ ಬಲು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿಯನ್ನು ಪ್ರತಿ ತಿಂಗಳು ಗೌರವಧನವನ್ನಾಗಿ ಸರ್ಕಾರದಿಂದ ತೆಗೆದುಕೊಳ್ಳುವುದರ ಬಗ್ಗೆ. ಈ ಯೋಜನೆ ಯಾವ ಇಲಾಖೆಯಡಿ ಬರ್ತದೆ ಅಂದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿ ಬರುವಂಥದ್ದು. ಇದರ ಸಚಿವರು ಆಗಿರತಕ್ಕಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವರು ಇವತ್ತು ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಬೆಳಿಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದರು, ಅದೇ ರೀತಿ ಮಧ್ಯಾಹ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಹಾಕ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದರು. ಏನು ಹೇಳಿದರು ಪ್ರೆಸ್ ಮೀಟ್ನಾಗ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಮಹಿಳೆಯರಿಗೆ ಭಾಳ ನಿರಾಳವಾಗಿರ್ತಕ್ಕಂಥ ಸುದ್ದಿ ಏನಪ್ಪ ಅಂದರೆ, ಮಹಿಳೆಯರಿಗೆ 2,000 ರೂಪಾಯಿ ಸಲುವಾಗಿ ಅರ್ಜಿ ಹಾಕಲಿಕ್ಕೆ ಯಾವುದೇ ಕಾಲಮಿತಿ ಇಲ್ಲ. ಮೊದಲೇನು ಹೇಳಿದರು ಅಂದರೆ, ಜೂನ್ 15ರಿಂದ ಜುಲೈ 15ರವರೆಗೆ ಅರ್ಜಿ ಸಲ್ಲಿಸಬೇಕು, ಆನಂತರ ನೆಕ್ಸ್ಟ್ ಮಂತ್ನಿಂದ ದುಡ್ಡು ಅವರವ್ರ ಅಕೌಂಟಿಗೆ ಜಮಾ ಆಗ್ತೈತಿ ಅನ್ನುವಂಥದ್ದನ್ನು ಹೇಳಿದರು. ಇವತ್ತಿನ ಸಚಿವರು ಏನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅಂದರೆ, ಇನ್ಮೇಲೆ ಅದು ಯಾವುದು ನಿರಂತರವಾಗಿರುವಂಥ ಪ್ರಕ್ರಿಯೆ, ಅದಕ್ಕಾಗಿ ಯಾವುದೇ ಟೈಮ್ ಬಾಂಡಿಂಗ್ ಹಾಕ್ಕೊಂಡಿಲ್ಲ, ಯಾವಾಗ ಬೇಕಾದಾಗ ಅವರು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಅಂತ ಹೇಳಿದ್ದಾರೆ. ಈಗ ಬೆಳಿಗ್ಗೆ ಏನು ಹೇಳಿದ್ರಪ್ಪ ಅಂದರೆ, ಇವತ್ತಿನಿಂದ ಅರ್ಜಿ ಹಾಕೋದು ಸ್ಟಾರ್ಟ್ ಆಗಬೇಕಾಗಿತ್ತು, ಅದು ಆಗಲಿಲ್ಲ, ಯಾಕಂದರೆ ನಾಳೆ ಸ್ಟಾರ್ಟ್ ಆಗ್ತೈತೆ ಅಂತೇಳಿ ಸಚಿವರು ಹೇಳಿದರು. ಬಟ್ ಕ್ಯಾಬಿನೆಟ್ ಮೀಟಿಂಗ್ ಆದಕ್ಕೂ ಮತ್ತೊಂದು ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, ಇದು ನಾಳೆ ಸ್ಟಾರ್ಟ್ ಆಗೋದಿಲ್ಲ, ಇನ್ನೊಂದು 5-6 ದಿನ ಬಿಟ್ಟು ಸ್ಟಾರ್ಟ್ ಆಗ್ತೈತಿ ಅರ್ಜಿ ಹಾಕೋದು. ಯಾಕಂದರೆ ಅವ್ರದ್ದೇ ಹೇಳುವ ಪ್ರಕಾರ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ಎಷ್ಟು ಜನ ಇದ್ದಾರಂದ್ರೆ, 1,28,200 ರೂಪಾಯಿನ ಫಲಾನುಭವಿ ಆಗಲಿದ್ದಾರೆ ಅನ್ನುವ ಅಂದಾಜು ಲೆಕ್ಕ ಸರ್ಕಾರದ ಬಳಿ ಇರುವಂಥದ್ದು ಸ್ನೇಹಿತರೆ. ಅಬ್ಬಾ, 1,28,00,000 ಅಂದ್ರೆ ಎಷ್ಟು ಹತ್ತು ನೋಡ್ರಿ ಸ್ನೇಹಿತರೆ. 1,28,00,000 × 2,000 × 12 ಅಂದರೆ ವರ್ಷಕ್ಕೆ ಎಷ್ಟು ಹಾಕತಿ ಅನ್ನೋದನ್ನು ನೀವೇ ಲೆಕ್ಕ ಹಾಕ್ರಿ. ಅಲ್ಲೇ ಕ್ಯಾಲ್ಕುಲೇಟ್ರದಾಗ ಬಡದು ನೋಡ್ರಿ, ಅವ್ರ ಅಂದಾಜ 30,000 ಕೋಟಿಗಿಂತ ಜಾಸ್ತಿ ಆಕೈತೆ ಅಂತ ಹೇಳಿದಾರು. ಏನು ಹೆಚ್ಚು ಕಡಿಮೆ ಸಮೀಪ ಆಗ್ಬೋದು ಸ್ನೇಹಿತರೆ. ಇರಲಿ, ಜುಲೈ 15ಕ್ಕೆ ಲಾಸ್ಟ್ ಡೇಟ್ ಅಂತೇಳಿ ಅವರೇನು ನಿಗದಿ ಮಾಡಿದ್ರು, ಸಮಯ ನಿಗದಿ ಮಾಡಿದ್ರು ಸರ್ಕಾರದವರು. ಅದರಿಂದಾಗಿ ಭಾಳ ಮಹಿಳೆಯರು ಗಡಬಡಿಸಕತ್ತಿದ್ರು. ಎಲ್ಲಿ ಮಾಡಬೇಕು, ಪಂಚಾಯತಿಗೆ ಮಾಡಬೇಕು, ನಾಡು ಕಚೇರಿಯಾಗಿ ಮಾಡಬೇಕು, ಗ್ರಾಮ ವನದಾಗ ಮಾಡಬೇಕು, ಬೆಂಗಳೂರು ವನದಾಗ ಮಾಡಬೇಕು, ಅಥವಾ ಸೇವಾ ಎಲ್ಲಿ ಮಾಡಬೇಕು, ಗಾಂಧಿ ಸೇವಾ ಕೇಂದ್ರಗಳು ಮಾಡಿದ್ದಾರೆ, ಪ್ರತಿ ಹಳ್ಳಿ ಒಳಗೆ ಗ್ರಾಮ ಪಂಚಾಯತ್ಗಳಿಗೂ ಮಾಡಿದ್ದಾರೆ, ಎಲ್ಲಿ ಮಾಡಿಸ್ಬೇಕು ಅನ್ನೋದು ಗೊಂದಲ ಅವ್ರಿಗಿತ್ತು. ಅದನ್ನು ಇವತ್ತು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ತುಂಬ
7000ಕ್ಕಿಂತ ಜಾಸ್ತಿ ಸೇವಾ ಕೇಂದ್ರದ ಆನ್ಲೈನ್ ಸೇವಾ ಕೇಂದ್ರದವು ಅಂದ್ರೆ ಸರ್ಕಾರ ಮಾನ್ಯತೆ ನೀಡಿದಂತ ಸೇವಾ ಕೇಂದ್ರಗಳು ಅವುಗಳಲ್ಲೆಲ್ಲ ಮಾಡಿಸಬಹುದು ಅಂತ ಅವರು ಹೇಳಿದ್ದಾರೆ ಇದರ ಜೊತೆಗೆ ಅವರು ಇನ್ನೊಂದು ಐದಾದನ ಯಾಕೆ ಹೆಚ್ಚುವರಿ ದಿನ ತಗೊಂಡ್ರು ಅಂದ್ರೆ ಇದು ಎಲ್ಲ 1 ಕೋಟಿ 28 ಲಕ್ಷ ಜನ ಮಹಿಳೆಯರು ಒಮ್ಮೆಲೆ ಅರ್ಜಿ ಸಲ್ಲಿಸಬೇಕಂದ್ರೆ ಬಹಳ ಅವಸರ ಆಕತಿ ರಶ್ ಆಕತಿ 7000 ಸೇವಾ ಕೇಂದ್ರ ಕೂಡ ಸಾಲಂಗಿಲ್ಲ ದಿನನಿತ್ಯ ಅಲ್ಲೆಲ್ಲ ನಿಂದ್ರದಕ್ಕೆ ಅದಕ್ಕೆ ಇನ್ನು ಹೆಚ್ಚಿನ ಕಡೆ ಹೆಚ್ಚಿನ ಏನೇನ ಆನ್ಲೈನ್ ಸೇವೆ ಮಾಡ್ತರೋ ಅಲ್ಲೆಲ್ಲ ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ ಅವರು ಈಗಲೇ ಅವರೇ ಹೇಳಿದಂಗ ಖಾಸಗಿ ಏಜೆನ್ಸಿಗಳನ್ನ ಟೆಂಡರ್ ಕರೆದಿದ್ರು ಅಂತ ಅವರೆಲ್ಲ ಈ ಸಾಫ್ಟ್‌ವೇರ್ ಅಪ್ಡೇಟ್ ಮಾಡಕ್ಕೆ ಇನ್ನು 4-5 ದಿನ ಅವಕಾಶ ಬೇಕಂತ ಹೇಳಿದರು ಅಂತ ಆ ಹಿನ್ನೆಲೆಯಲ್ಲಿ ಸಚಿವರು ಇನ್ನು 4-5 ದಿನ ಆದ ನಂತರ ಅಪ್ಡೇಟ್ ಎಲ್ಲಾ ಕಡೆ ಅಪ್ಡೇಟ್ ಆಗ್ತತಿ ಈವನ್ ನೀವು ಸೈಬರ್ ಕೆಫೆದಲ್ಲಿ ಕೂಡ ನೀವು ಈ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳುವಂತದ್ದು ಸ್ನೇಹಿತರೆ ಈ ಹಿನ್ನೆಲೆಯೊಳಗೆ ಯಾವುದೇ ಅಕ್ಕಂದಿರು ಈ ವಿಷಯದ ಮಟ್ಟಿಗೆ ಯಾವುದೇ ಹೆದರುವಂತಿಲ್ಲ ಯಾವುದೇ ಗಡಿಬಿಡಿ ಮಾಡುವಂತಿಲ್ಲ ಅಂತ ಹೇಳುವಂತದ್ದು ಸ್ನೇಹಿತರೆ ಹಾಗಾದ್ರೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಸದ್ಯದಾಗ ಅವರದೇ ಲೆಕ್ಕದ ಪ್ರಕಾರ ಅನ್ನು ಪ್ರಶ್ನೆ ಬರ್ತತಿ ಏನಿಲ್ಲ ಸಿಂಪಲ್ ಐತಿ ಒಂದು ರೇಷನ್ ಕಾರ್ಡ್ ಮಹಿಳೆಯರ ರೇಷನ್ ಕಾರ್ಡ್ ಯಾಕಂದ್ರೆ ಯಜಮಾನತಿ ಅನ್ನೋದು ಗೊತ್ತಾಗಬೇಕಲ್ಲ ಅದೊಂದು ರೇಷನ್ ಕಾರ್ಡ್ ಜೆರಾಕ್ಸ್ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ವೋಟಿಂಗ್ ಕಾರ್ಡ್ ಜೆರಾಕ್ಸ್ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕರೆಕ್ಟ್ ಆಗಿ ಅಕೌಂಟ್ ನಂಬರ್ ಹಾಕಬೇಕಲ್ಲ ಇದರ ಜೊತೆಗೆ ಮತ್ತೆ ಏನಪ್ಪಾ ಅಂದ್ರೆ ಆ ಯಜಮಾನತಿಯ ಅಂದ್ರೆ ಕುಟುಂಬದ ಯಜಮಾನತಿಯ ಅಂದ್ರೆ ಮುಖ್ಯಸ್ಥೆಯ ಗಂಡನ ಆಧಾರ್ ಕಾರ್ಡ್ ಮತ್ತು ವೋಟಿಂಗ್ ಕಾರ್ಡ್ ಬೇಕು ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಸೆಪರೇಟೆಡ್ ಇದ್ದವರು ಡಿವೋರ್ಸಿ ಆಗಿದ್ದವಂತವರು ವಿಡೋ ಇದ್ದವರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಹೇಳ್ತತಿ ಆ ಫಾರ್ಮ್ ಒಂದು ಈಗಾಗಲೇ ಅಪ್ಡೇಟ್ ಜನರೇಟ್ ಫಸ್ಟ್ ಆಗಿ ಅಂಗನವಾಡಿ ಇಲಾಖೆಯವರು ಅಪ್ಡೇಟ್ ಮಾಡಿದ್ರು ಈ ಗೃಹಲಕ್ಷ್ಮಿ ಯೋಜನೆ ಸಲುವಾಗಿ ಬಟ್ ವಿಡೋ ಅಂತವರು ಹಾಗೆ ಸೆಪರೇಟೆಡ್ ಇದ್ದಂತವರು ಆಮೇಲೆ ಡಿವೋರ್ಸಿ ಆಗಿದ್ದಂತವರು ಏನು ಮಾಡಬೇಕು ಎಲ್ಲೆ ಅದರ ಕಾಲಮ್ ಇರಲಿಲ್ಲ ಬಹುಶಃ ನೆಕ್ಸ್ಟ್ ಒಂದು 5-6 ದಿನ ಆದ ಕೂಡಲೇ ಅದರ ಬಗ್ಗೆ ಕ್ಲಿಯರ್ ಆಗಿ ಪಿಕ್ಚರ್ ಕೊಡ್ಬೋದು ಆವಾಗ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಗಮನ ಸೆಳೆತೀನಿ ಮತ್ತೆ ನಿಮಗೆ ಅದನ್ನು ಹೇಳ್ತೀನಿ ನಾನು ಯಾವ ರೀತಿ ಮಾಡಬೇಕು ಫಾರ್ಮ್ ತೋರಿಸಿ ಅಕ್ಕಂದ್ರಿಗೆಲ್ಲ ಅದನ್ನು ತೋರಿಸುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ಮ ಇಚ್ಛೆ ಅನ್ನುವಂಥದ್ದನ್ನು ಇಲ್ಲೇ ಹೇಳುವಂಥದ್ದು ಸ್ನೇಹಿತರೆ ರೇಷನ್ ಕಾರ್ಡ್ ಅದು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು ಅದರ ಜೊತೆಗೆ ಇನ್ನೊಂದು ಏನು ಒಯ್ಯಬೇಕಾಗತ್ತೆ ಅಂದರೆ ನೀವು ಸೇವಾ ಕೇಂದ್ರಗಾಗಲಿ ಅಥವಾ ಅಲ್ಲೇ ಪಂಚಾಯತ್ಗೆ ನೀವು ಅರ್ಜಿ ಹಾಕೋರು ಇದ್ರಂದ್ರೆ ಅಥವಾ ವಿಲೇಜ್ನಲ್ಲಿ ನೀವು ಇರೋರಾಗಿದ್ರೆ ಅಂದರೆ ನೀವು ಅಲ್ಲೇ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಹೋಗ್ಬೋದು ಅಲ್ಲಿ ಖಾಸಗಿಯಾಗಿ ಕೂಡ ಸೇವಾ ಕೇಂದ್ರವನ್ನು ಮಾಡಿರ್ತಾರೆ ಗೌರ್ಮೆಂಟ್ ಅದಕ್ಕೆ ಅಥರೈಸ್ಡ್ ಕೊಟ್ಟಿರ್ತೈತಿ ಅಲ್ಲಿ ನೀವೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಡಾಕ್ಯುಮೆಂಟ್ ಏನು ಹೋಗ್ಬೇಕಂದ್ರೆ ನೀವು ಆಧಾರ್ ಕಾರ್ಡ್ನಾಗ ಒಂದು ನಂಬರ್ ಇರ್ತೈತಿ ಮೊಬೈಲ್ ನಂಬರ್ ಇರ್ತೈತಿ ಆ ಮೊಬೈಲ್ ನಂಬರನ್ನು ಆ ಮೊಬೈಲ್ ಸಂಖ್ಯೆಯ ಮೊಬೈಲ್ ನೀವು ಅಲ್ಲಿ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಯಾಕಂದ್ರೆ ನೀವು ಅರ್ಜಿ ಏನು ಹಾಕ್ತಿರಲ್ಲ ಆವಾಗ ಅದು ಆಧಾರ್ ಕಾರ್ಡ್ ಆ ಲಿಂಕ್ ಇರೋದ್ರಿಂದ ಅಲ್ಲಿ ಒಂದು ಒ ಟಿ ಪಿ ಜನ್ರೇಟ್ ಆಗ್ತೈತಿ ಅಂದ್ರೆ ಆಧಾರ್ಗೆ ಯಾವ ಮೊಬೈಲ್ ಕೊಟ್ಟಿರ್ತೀರಿ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಒ ಟಿ ಪಿ ಜನ್ರೇಟ್ ಆಗ್ತೈತಿ ಆ ಒ ಟಿ ಪಿಯನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅರ್ಜಿ ಕರೆಕ್ಟಾಗಿ ಸಬ್ಮಿಟ್ ಆದಂಗೆ ಆಗ್ತೈತಿ ಅನ್ನುವಂಥದ್ದನ್ನು ಆ ಕಾರಣದಾಗಿ ನೀವು ಒಯ್ಯುವಾಗ ಮರ್ಯಾದೆ ಒಯ್ಯುವಂಥದ್ದು ಡಾಕ್ಯುಮೆಂಟ್ ಏನಂದರೆ ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ ಯಾರ ಕಡೆ ಇರ್ತೈತಿ ಅಥವಾ ಗಂಡನ ನಂಬರ್ ಕೊಟ್ಟರೆ ಗಂಡನ ನಂಬರು ಅಥವಾ ಮಗನ ನಂಬರ್ ಕೊಟ್ಟಿದ್ರೆ ಮಗನ ಮೊಬೈಲ್ ನಂಬರು ಆ ಸಮಯದಲ್ಲಿ ಅರ್ಜಿ ಹಾಕುವ ಸಮಯದಲ್ಲಿ ಅದು ಅಲ್ಲಿ ಇರಬೇಕಾಕೈತಿ ಇದು ಕಡ್ಡಾಯ ಅಂತ ಹೇಳ್ಬೋದು ಸ್ನೇಹಿತರೆ ಇದಾಗಲೇ ಹೇಳ್ದಂಗೆ ಏನಾಗ್ತೈತೆ ಅಂದರೆ ಕರ್ನಾಟಕ ಒನ್ ಆಗಲಿ ಗ್ರಾಮ ಒನ್ ಆಗಲಿ ಬೆಂಗಳೂರು ಒನ್ ಆಗಲಿ ಮಹಾತ್ಮ ಗಾಂಧಿ ಸೇವಾ ಕೇಂದ್ರ ಆಗಲಿ ಅಥವಾ ಗ್ರಾಮ ಪಂಚಾಯತ್ ಕೂಡ ಇದೆಲ್ಲ ಅಪ್ ಟು ಡೇಟ್ ಅಲ್ಲೂ ಎಲ್ಲ ಅರ್ಜಿ ಹಾಕೋದೆಲ್ಲ ಮಾಡ್ತಾರೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅಂದರೆ ಇವೆಲ್ಲ ಖಾಸಗಿ ಅಂದರೆ ಇವೇನು ಗೌರ್ಮೆಂಟ್ ಅಥರೈಸ್ಡ್ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಾಡು ಕಚೇರಿಗೆ ಅರ್ಜಿ ಸಲ್ಲಿಸ್ಬೋದಾಗಿತ್ತು ಅಲ್ಲೆಲ್ಲ ನಾಡು ಕಚೇರಿಯಲ್ಲಿ ಸಿಬ್ಬಂದಿ ಭಾಳ ಕಡಿಮೆ ಇರೋದರಿಂದ ಭಾಳ ಒತ್ತಡ ಆಕೈತಿ ಆಮೇಲೆ ಜನರಿಗೆ ಉತ್ತಾರ ತಗೋದಾಗಲಿ ಡಾಕ್ಯುಮೆಂಟ್ಸ್ ಆಗಿ ತಗೋದಾಗಲಿ ಭಾಳ ವಿಳಂಬ ಆಕೈತಿ ಅದಕ್ಕೋಸ್ಕರ ಅಲ್ಲಿ ಮಾಡೋದು ಬೇಡ ಅಂತೇಳಿ ನಿರ್ಧಾರ ಏನೋ ಮಾಡಿದ್ದಾರೆ ಬಟ್ ಈ 5-6 ದಿನದಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಎಲ್ಲೆಲ್ಲಿ ಹಾಕ್ಬೋದು ಅನ್ನೋದನ್ನು ಪಬ್ಲಿಕ್ಕಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಅವರ ಮಾಡಲಿದ್ದಾರೆ ಅನ್ನೋದನ್ನು ಅವ್ರ ಮಾತಿನಲ್ಲೇ ಗುರುತಾಗುವಂಥದ್ದು ಸ್ನೇಹಿತರೆ ಮತ್ತು ಇದ್ರ ಜೊತೆಗೆ ನೀವೇನು ಅರ್ಜಿ ಹಾಕೋಕ್ಕೆ ಹೋಗ್ತೀರಿ ಆ ಅರ್ಜಿ ಫೀನ ಸರ್ಕಾರ ತೊಗೊಳಂಗಿಲ್ಲ ನೀವೇನಾದ್ರೆ ಗೌರ್ಮೆಂಟ್ ಸೇವಾ ಕೇಂದ್ರಗಳು ಹೋಗಿದ್ದೆ ಅಂದ್ರೆ ಅದು ಉಚಿತವಾಗಿ ಆಕತಿ ಖಾಸಗಿ ಸೈಬರ್ ಸೆಂಟರ್ನಲ್ಲಿ ಆಗಲಿ ಮತ್ತೆಲ್ಲೆಲ್ಲ ಅಥರೈಸ್ಡ್ ಸೆಂಟರ್ನಲ್ಲಿ ಎಲ್ಲರೂ ಹೋಗಿದ್ರೆ ಅವರು ನಾಮಿನಲ್ಲಾಗಿ ಒಂದು 50 ರೂಪಾಯಿ
ಅದನ್ನು ತಗೋಬೋದು ನಿಮ್ಮ ಕಡೆಯಿಂದ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಗಮನಕ್ಕೆ ಸೆಳೆಯಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಆಗಲಿಕ್ಕೆ ಸರ್ಕಾರ ಕೊಡಮಾಡಲಿಕ್ಕೆ ಶುರು ಮಾಡುವಂಥ ಗೌರವಧನ ಅಂದರೆ 2000 ರೂಪಾಯಿ ಐತಿ. ಇದನ್ನು ತೆಗೆದುಕೊಳ್ಳೋಕೆ ಯಾವುದೇ ನಿಬಂಧನೆಗಳನ್ನು ಸರ್ಕಾರ ಹಾಕಿಲ್ಲ ಅನ್ನೋದು ಭಾಳ ಎಲ್ಲರೂ ಸಂತೋಷ ಪಡುವಂಥದ್ದು ಅಂಶ ಅಂತ ಹೇಳ್ಬೋದು ಸ್ನೇಹಿತರೆ. ಬೇರೆ ಪಕ್ಷದವರು ಈ ಯೋಜನೆ ಬಗ್ಗೆ ಭಾಳ ಅಪಸ್ವರ ಎತ್ತಬೋದು, ಆದರೆ ಇದು 2000 ರೂಪಾಯಿ ಮಹಿಳೆಯರಿಗೆ ಭಾಳ ಅಮೂಲ್ಯವಾದ ಹಣ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಸಣ್ಣ ಪುಟ್ಟ ಅವರ ಬೇಡಿಕೆಗಳನ್ನು ಅವರ ಅನಿವಾರ್ಯತೆಗಳನ್ನು ಅತಿ ಉಪಯೋಗ ಮಾಡುವಂಥ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲ ಗಂಡನ ಕಡೆಗೆ ಕೈ ಚಾಚೋದಾಗಲಿ ಮಗನ ಕಡೆಗೆ ಕೈ ಚಾಚೋದಾಗಲಿ ಆಗಬಾರ್ದು. ಸ್ವಂತ 2000 ರೂಪಾಯಿ ತಂದ್ರೆ ಅವರೇನೆಲ್ಲ ಮಾಡ್ಕೋಬೋದು. ಪಾಪ ಹೇಳಲಾರ್ದಂಥ ಖರ್ಚು ವೆಚ್ಚಗಳು ಇರ್ತಾವೆ, ಅವನ್ನೆಲ್ಲ ಪಡಿಲಿಕ್ಕೆ ಈ 2000 ರೂಪಾಯಿ ಮಾತ್ರ ಭಾಳ ಉಪಯುಕ್ತ ಆಕೈತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ, ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.